ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಏಪ್ರಿಲ್ ತಿಂಗಳದ ಮೀನರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮೀನರಾಶಿಯವರಿಗೆ ವಿದ್ಯಾ ಗುರು ನಾಮ ಗುರು ಹೇಳತಕ್ಕಂಥದ್ದು ಅತ್ಯುದ್ಭವವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಗುರು ಇರೋದರಿಂದ ಗುರುವಿಗೆ ತನ್ನ ಸ್ವಂತ ಮನೆ ಇರುವುದರಿಂದ ಮೀನರಾಶಿಯವರಿಗೆ ತುಂಬ ತುಂಬ ಅನಿಧನಾಗಮನ ಕೋಟ್ಯಾಧಿಪತಿ ಆಗುವಂಥ ಉದ್ಯೋಗದಲ್ಲಿ ಕೋಟ್ಯಾಧಿಪತಿ ಆಗತಕ್ಕಂಥ ಯೋಗ ಮೀನರಾಶಿಯವರಿಗೆ ಇರತಕ್ಕಂಥದ್ದು ಧನಾಗಮನ ಉಂಟಾಗತ್ತೆ ಕೀರ್ತಿ ಯಶಸ್ಸು ಧೈರ್ಯ ಇವೆಲ್ಲವೂ ಕೂಡ ಪರಿಪೂರ್ಣವಾಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ ಎಲ್ಲರೂ ಮಿತ್ರರಾಗಿರುತ್ತಾರೆ ಮೀನರಾಶಿಯವರಿಗೆ ಸೋದರ ಸೋದರಿಯರು ಕೂಡ ಧನಾಗಮನವನ್ನು ನಿರೀಕ್ಷೆ ಮಾಡಿದವರಿಗೂ ಕೂಡ ಧನಾಗಮನ ಉಂಟಾಗತ್ತೆ ಹೇಳ್ತಕ್ಕಂಥದ್ದು ದಾಯಾದಿಗಳ ಕಲಹ ಶಮನಗಳು ನೀವು ಅಂದುಕೊಂಡ ಭೂಮಿಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ನೆರವೇರತ್ತೆ ಹೇಳ್ತಕ್ಕಂಥದ್ದು ನಿಮಗೆ ಯಾರಾದರೂ ಹಣವನ್ನು ಕೊಡುವಂಥವ್ರು ಇದ್ದರೆ ಹಣವು ಕೂಡ ನಿಮಗೆ ಒದಗಿ ಬರುತ್ತೆ ಲಾಭದಾಯಕವಾಗಿರತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ವೀಕ್ಷಕರೇ ವಿಶೇಷವಾಗಿ ಏನಪ್ಪ ಕಲೆ ಮತ್ತು ಸಂಗೀತ ಇರಬಹುದು ಅಥವಾ ಬೇರೆ ಬೇರೆ ವ್ಯವಹಾರದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇರಬಹುದು ಅಥವಾ ಚಾಲನಾ ಕರ್ತಾ ಇರಬಹುದು ಅಥವಾ ಚಾಲನೆ ಮಾಡ್ತಕ್ಕಂಥ ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವ್ರು ಇರ್ಬೋದು ಅಥವಾ ಮೋಟಾರ್ ವೆಹಿಕಲ್ ತಯಾರಕರು ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಸಾಮಗ್ರಿಗಳಿರ್ಬೋದು ಅಥವಾ ಈ ಎಲ್ಲ ಸಿಬ್ಬಂದಿಗಳಲ್ಲಿ ತುಂಬಾ ಫಲಪ್ರದವಾಗಿರುತ್ತೆ ಜಯವನ್ನುಂಟು ಮಾಡ್ತಕ್ಕಂಥ ಹೇಳ್ತಕ್ಕಂಥದ್ದು ಶತ್ರುಗಳು ಯಾವತ್ತು ನಿಮಗೆ ಮಿತ್ರ ಆಗಿರುತ್ತಾರೆ ಈ ಮಾಸದಲ್ಲಿ ಒಟ್ಟಿನಲ್ಲಿ ಈ ಮಾಸ ತುಂಬಾ ಚೆನ್ನಾಗಿರುತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿ ಮಂಗಲ ಕಾರ್ಯ ನೆರವೇರುತ್ತೆ ಹೇಳ್ತಕ್ಕಂಥದ್ದು ಯಜ್ಞ ಯಾಗಾದಿಗಳು ಹೋಮ ಹವನಾದಿಗಳು ಕೂಡ ನೆರವೇರುತ್ತೆ ಹೇಳ್ತಕ್ಕಂಥದ್ದು ಒಟ್ಟಿನಲ್ಲಿ ಈ ಮಾಸ ತುಂಬಾ ಫಲಪ್ರದವಾಗಿರುತ್ತೆ ಹೇಳ್ತಕ್ಕಂಥದ್ದು ವೀಕ್ಷಕರೇ ನೀವು ಕೂಡ ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಸದಾ ಪಡೆದುಕೊಳ್ಳಿ ಪಡೆದುಕೊಳ್ಳತಕ್ಕಂಥದ್ದು ತೀರ್ಥಯಾತ್ರೆಗೆ ಹೋಗತಕ್ಕಂಥದ್ದು ದೇವಾಲಯ ದರ್ಶನವನ್ನು ಮಾಡ್ತಕ್ಕಂಥದ್ದು ದೇವರ ಶಕ್ತಿ ದೇವರ ಅನುಗ್ರಹ ನಿಮಗೆ ಪಡೆಯುವಲ್ಲಿ ತುಂಬಾ ಸುವರ್ಣ ಅವಕಾಶ ಈ ಮಾಸ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ಹೊಸ ಹೊಸ ವಿಚಾರಗಳನ್ನು ಹೊಸ ಹೊಸ ಆಲೋಚನೆಯನ್ನು ನೀವು ಮಾಡಿ ನಿಮಗೆ ತುಂಬ ಚೆನ್ನಾಗಿ ಒಳ್ಳೆಯ ಸಮಯ ನಿಮಗೆ ಕೂಡಿ ಬಂದಿದೆ ಗಾಳಿ ಬಂದಾಗ ತೋರಿಕೋ ನಿಮ್ಮ ಜೀವನವನ್ನು ಪವಿತ್ರವನ್ನಾಗಿ ಮಾಡಿ ತುಂಬ ಫಲಪ್ರದವಾಗಿರುತ್ತೆ ಯಶಸ್ಸು ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು ಇದೇ ಥರ ನಿಮ್ಮ ಜೀವನದಲ್ಲಿ ಕುಟುಂಬ ಮಕ್ಕಳು ಸಮೇತರವಾಗಿ ಹಸನ್ಮುಖರಾಗಿ ಇರಲಿ ಅಂತ ಹಾರೈಸುತ್ತೇನೆ ಅಷ್ಟೇ ಅಲ್ಲ ವೀಕ್ಷಕರೇ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಓಂ ರಾಘವೇಂದ್ರ ಏನಮ್ಮ ಅಂತ ಕಮೆಂಟ್ ಮಾಡಿ ಕಳಿಸಿ ಶುಭವಾಗಲಿ ಮಂಗಲಮಯವಾಗಿರಲಿ